ಅವರ ಬೆಂಬಲಿಗರು ಆಡ್ತಾ ಇರುವಂತ ಮಾತುಗಳನ್ನು ನೋಡುತ್ತಾ ಇದ್ರೆ ಈಗ ಕಾಂಗ್ರೆಸ್ ಸೇರ್ಪಡೆಗೊಳ್ಳುತ್ತಾರೆ ಎಸ್ ಟಿ ಸೋಮಶೇಖರ್ ಭೇಟಿಯಾಗಿದ್ದಾರೆ ನೆಲಮಂಗಲ ಕಾಂಗ್ರೆಸ್ ಶಾಸಕ ಎಸ್ ಟಿ ಸೋಮಶೇಖರ್ ಜೊತೆಗೆ ಶಾಸಕ ಶ್ರೀನಿವಾಸ್ ಅವರು ಮಾತುಕತೆಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ಸೇರುವ ಸುಳಿವನ್ನ ಈಗ ಶ್ರೀನಿವಾಸ್ ಕೊಟ್ಟಿದ್ದಾರೆ ಬೆಂಬಲಿಗರೇ ಪಕ್ಷ ಸೇರ್ತೀವಿ ಅಂದ ಮೇಲೆ ಎಸ್ ಟಿ ಸೋಮಶೇಖರ್ ಬಿಜೆಪಿಯಲ್ಲಿ ಇರ್ತಾರಾ ಎಸ್ ಟಿ ಸೋಮಶೇಖರ್ ಸೋಲಿಸಲು ಬಿಜೆಪಿಯಲ್ಲೇ ಈಗ ಚಿತಾವಣೆ ನಡೆದಿತ್ತು ಹೊಸ ಆರೋಪವನ್ನ ಈಗ ಶಾಸಕ ಶ್ರೀನಿವಾಸ್ ಮಾಡ್ತಾ ಇದ್ದಾರೆ ಸೋ ಹಾಗಾಗಿ ಈಗ ಯಾವ ಬೆಳವಣಿಗೆ ಆಗುತ್ತೆ ಕಾದ್ ನೋಡಬೇಕು ಶೇಖರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ ಅಂತಕಂತದ್ದು ಊಹಾಪೋಹ ಆ ತರದ ಯಾವುದೇ ತರದ ಬೆಳವಣಿಗೆಗಳು ರಾಜಕೀಯವಾಗಿ ಆಗಿಲ್ಲ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಉಸ್ತುವಾರಿ ಸಚಿವರು ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಉಸ್ತುವಾರಿ ಸಚಿವರಾಗಿದ್ದರಿಂದ ಬಿಡಿಎ ಅವರ ವ್ಯಾಪ್ತಿಗೆ ಬರೋದ್ರಿಂದ ಅವರ ಲೇಔಟ್ ನೋಡೋಕೆ ಬಂದಿದ್ದರೆ ಹೊರತು ಅದರಲ್ಲಿ ಯಾವುದೇ ರಾಜಕೀಯ ಇಲ್ಲ ನಾನು ಈ ಕ್ಷೇತ್ರದ ಯಶವಂತಪುರ ಕ್ಷೇತ್ರದ ಮತದಾರ ನಾನು ವಾಸ ಇರತಕ್ಕಂಥದ್ದು ಎಲ್ಲ ಚಿಕ್ಕನಹಳ್ಳಿ ತಾವರೆಕೆರೆ ಹೋಬಳಿ ಸಹಜವಾಗಿ ನಮ್ಮ ಸ್ನೇಹಿತರಲ್ಲಿ ಸಿಗ್ತೀನಿ ಅಂದರು ಅದಕ್ಕೋಸ್ಕರ ಮಾತನಾಡೋಕೆ ಬಂದಿದ್ದೀನಿ ಸೋಮಶೇಖರ್ ಅವರು ಕಾಂಗ್ರೆಸ್ ಸೇರ್ತಾರೆ ಅನ್ನೋಂಥ ಮಾಹಿತಿ ನನಗಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಯಾರೇ ಬಂದರೂ ಸ್ವಾಗತ ಮಾಡ್ತೀವಿ ಸೋಮಶೇಖರ್ ಅಂತ ಅಲ್ಲ ಬಿಜೆಪಿ ಜೆಡಿಎಸ್ ಇಂದ ಯಾರೇ ಎಂಎಲ್ಎಗಳು ಬರಲಿ ಮುಖಂಡರುಗಳು ಬಂದರೆ ಸ್ವಾಗತ ಮಾಡೋದು ಆ ಪಕ್ಷದ ಒಬ್ಬ ಶಾಸಕನಾಗಿ ಒಬ್ಬ ಕಾರ್ಯಕರ್ತನಾಗಿ ಸ್ವಾಗತ ಬಯಸೋದು ಸ್ವಾಭಾವಿಕ ಬಯಸ್ತೀನಿ ಸೋಮಶೇಖರ್ ಏನಾದರೂ ಕಾಂಗ್ರೆಸ್ ಸೇರ್ತಕ್ಕಂಥ ಸಂದರ್ಭ ಬಂದರೆ ನಾನೇ ನಿಮ್ಮ ಪ್ರೆಸ್ ಮೀಟ್ ಮಾಡಿ ನಾನೇ ತಿಳಿಸ್ತೀನಿ ನಿಮ್ಗೆ ವಿಚಾರ ಈ ವಿಶ್ವಾಸ ನಾನು ಅವ್ರ ಜೊತೆಲಿದ್ದವನು ರಾಜಕಾರಣ ಮಾಡಿದಂಥವನು ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥವನು ನನ್ನನ್ನು ರಾಜಕಾರಣವಾಗಿ ಭಾಳ ಎತ್ತರಕ್ಕೆ ಬೆಳೆಸಿದ್ದಾರೆ ಅದರಲ್ಲಿ ಅವ್ರ ಪಾತ್ರನೂ ಐತೆ ಮಾತಾಡ್ತೀನಿ ವಿಶ್ವಾಸ ಅದನ್ನೆಲ್ಲ ಚರ್ಚೆ ಮಾಡ್ತೀವಿ ಈಗೇನು ನನಗೇನು ಜವಾಬ್ದಾರಿ ಕೊಟ್ಟಿಲ್ಲ ಡಿ ಕೆ ಶಿವಕುಮಾರ್ ಅವರು ಸಾಹೇಬರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜವಾಬ್ದಾರಿ ಕೊಟ್ಟರೆ ಆ ಕೆಲಸನ ಯಶಸ್ವಿಯಾಗಿ ನಿರ್ವಹಿಸ್ತೀನಿ ಸೋಮಶೇಖರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ ಯಾವುದೇ ಆತುರದ ನಿರ್ಧಾರ ಬೇಡ ಕ್ಷೇತ್ರದಲ್ಲಿನ ಬೆಳವಣಿಗೆಯನ್ನು ನಾಯಕರ ಗಮನಕ್ಕೆ ತಂದಿದ್ದೇನೆ ಸೊ ನಾಯಕರು ಸರಿ ಮಾಡುವ ಭರವಸೆಯನ್ನು ನೀಡಿದ್ದಾರೆ ಸೊ ನಾನು ಬಿಜೆಪಿ ಬಿಡುವ ಪ್ರಮೇಯವೇ ಇಲ್ಲ ಅನ್ನುವಂಥ ಮಾತನ್ನು ಈಗ ಆಡ್ತಾ ಇದ್ದಾರೆ ಸೊ ಬೆಂಬಲಿಗರ ಸಭೆಯ ಬಳಿಕ ಶಾಸಕರು ಆಡಿರುವಂಥ ಮಾತಿದು ಎರಡು ದಿವಸ ಅಲ್ಲ ಅಧ್ಯಕ್ಷರು ಕಟೀಲ್ ಸಾಹೇಬರು ಫೋನ್ ಮಾಡಿದರು ಯಾಕೆ ಬೆಳವಣಿಗೆ ಈ ಥರ ಆಗ್ತಾ ಇದೆ ಏನು ಡಿಸಿಷನ್ ತಗೋಬೇಡಿ ಅಂತ ನಾನು ಹೇಳಿದೆ ಯಾವ ಡಿಸಿಷನ್ನು ನಾನು ತೆಗೆದುಕೊಂಡಿಲ್ಲ ನೀವು ಬಂದು ಮಾತಾಡಾದಮೇಲೆ ನಿಮಗೆ ಮಾಹಿತಿ ಹೇಳ್ತೀನಿ ಅಲ್ಲಿಗೆ ನಾನೇನು ಡಿಸಿಷನ್ ತಗೊಳ್ಳೋದಿಲ್ಲ ಸರ್ ಪಾರ್ಟಿ ಅಂತ ಬಿಡೋದು ಕ್ವಶನ್ ಏನು ನಾನು ಮಾಡಿಕೊಂಡಿಲ್ಲ ಅಂತಂದರೆ ಆಯಿತು ಬಂದು ಮಾತಾಡ್ತೀನಿ ಅಂತಂದರು ಅಷ್ಟೇ ಅದನ್ನು ನನಗೆ ಗೊತ್ತಿಲ್ಲ ಎಲ್ಲ ಬಂದಿರತಕ್ಕಂಥದ್ದು ಅವ್ರಿಗೆ ಮಾಹಿತಿ ಹೇಳಿದೆ ಅಷ್ಟೇ ಏನು ನಡೀತಾ ಇದೆ ಬೆಳವಣಿಗೆ ಎಲೆಕ್ಷನ್ಗೆ ಮುಂಚೆ ಏನು ಬೆಳವಣಿಗೆ ಎಲೆಕ್ಷನ್ ಆದಮೇಲೆ ಏನು ಬೆಳವಣಿಗೆ ಮುಖ್ಯಮಂತ್ರಿಗಳು ಕರೆಸಾದ್ಮೇಲೆ ಅವ್ರ ಬಗ್ಗೆ ಮಾತನಾಡಿದ ಮೇಲೆ ಏನು ಬೆಳವಣಿಗೆ ಆಗಿದೆ ಉಪಮುಖ್ಯಮಂತ್ರಿಗಳು ಬಂದು ಆದಮೇಲೆ ಏನು ಬೆಳವಣಿಗೆ ಆಗಿದೆ ಅದನ್ನೆಲ್ಲ ನಮ್ಮ ಲೀಡರ್ಗಳಿಗೆ ಮಾಹಿತಿ ಕೊಟ್ಟಿದ್ದೇನೆ ರಾಜ್ಯ ಮಟ್ಟದ ನಾಯಕರುಗಳು ಮಾತನಾಡ್ತಾ ಇದ್ದಾರೆ ಅವ್ರ ಮೇಲೆ ವಿಶ್ವಾಸ ಇಡಬೇಕು ಅದು ಹೊರತುಪಡಿಸಿ ಬೇರೆ ಏನು ಇಲ್ಲ ಅಂತ ನಮ್ಮ ಎಲ್ಲ ನಾಯಕರುಗಳಿಗೆ ನಾನು ಮಾಹಿತಿ ಕೊಟ್ಟಿದ್ದೇನೆ ಅಷ್ಟೇ ಬೇರೆ ಏನು ಮಾತಾಡಿಲ್ಲ ಎರಡು ದಿವಸ ಅಲ್ಲ ಸೊ ಈಗ ಅಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಹೇಳ್ತಾ ಇರುವಂತಹ ಮಾತನ್ನು ಕೇಳಿಸ್ಕೊಳ್ತಾ ಇದ್ದೀವಿ ಒಂಥರ ಅವರು ಕಾನ್ಫಿಡೆಂಟ್ ಆಗಿಲ್ಲ ನಿನ್ನೆ ಮುನಿರತ್ನ ಅವರು ತುಂಬ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ರು ಹೋಗಲ್ಲ ಹೋಗಲ್ಲ ನಿನ್ನೆ ಚೆನ್ನಾಗಿದ್ದೀನಿ ಅಂತ ಅವರು ಬಟ್ ಎಸ್ ಟಿ ಸೋಮಶೇಖರ್ ಅವರು ಆಗಿ ಹೇಳ್ತಾ ಇಲ್ಲ ಅವರೊಂಥರ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಹೇಳ್ತಾ ಇದ್ದಾರೆ ಇನ್ನೂ ಆ ಕಡೆಗೆ ಹೆಜ್ಜೆ ಇಡ್ಲಾ ಬೇಡ್ವಾ ಬಿಡ್ಲಾ ಬೇಡ್ವಾ ಅನ್ನೋ ರೀತಿಯಲ್ಲಿ ಈ ಕಡೆಗೆ ಡಿಫೆನ್ಸಿವ್ ಮೋಡಲ್ಲೂ ಇಲ್ಲ ಅವರು ಆ ಕಡೆಗೆ ಅಗ್ರೆಸಿವ್ ಮೋಡಲ್ಲೂ ಇಲ್ಲ ಒಂಥರ ಹಗ್ಗದ ಮೇಲೆ ನಡೆದಂಗೆ ಆಡ್ತಾ ಇದ್ದಾರೆ ಏನು ಅನ್ನೋದನ್ನು ಕ್ಲಿಯರ್ ಹೇಳಿ ವಾಪಸ್ ಹೋಗ್ತಾ ಇದೀನಿ ಹೋಗ್ತಾ ಇದ್ದೀನಿ ಇಲ್ಲ ಇಲ್ಲ ಮುಗಿದೋಯ್ತು ಅದರಲ್ಲಿ ಆಗುವಂಥದ್ದೇನು ಈಗ ಇದೇನಾಗಿದೆ ಬಿಜೆಪಿಯವರೇ ನನ್ನನ್ನು ಕಳಿಸುವಂಗೆ ಕಾಣ್ತದೆ ಇಲ್ಲಿ ರಾಜ್ಯ ಮಟ್ಟದ್ದೇನು ತೊಂದರೆ ಇಲ್ಲ ಜಿಲ್ಲಾ ಮಟ್ಟದ್ದೇನು ತೊಂದರೆ ಇಲ್ಲ ಇಲ್ಲಿ ಲೋಕಲ್ನವರು ನನಗೆ ನನ್ನ ಎಗೇನಷ್ಟೇಗೆ ಅಷ್ಟೆಲ್ಲ ಕೆಲಸ ಮಾಡಿದರು ಮೂಲ ಬಿಜೆಪಿಯವರು ಅಂತಕ್ಕಂಥ ಹೆಸರಿನಲ್ಲಿ ಆಡಿಯೋ ಕಳಿಸಿದ್ರು ಎಲ್ಲರಿಗೂ ಕಳಿಸಿದ್ರು
ಎಲ್ಲ ಮೂಲ ಬಿಜೆಪಿ ಅವರು ಈ ನನ್ನ ಮಗನ್ನ ಸೋಲಿಸಬೇಕು ಅಂತಕ್ಕಂಥದ್ದನ್ನ ಈಗ ಆಡಿಯೋ ಆಗ್ತಾ ಇದೆ. ಈಗ ಬೇರೆ ಬೇರೆ ಪಕ್ಷದಿಂದ ಬಂದು ಸೇರ್ಕೊಂಡಿರ್ತಾರಲ್ಲ ಅವರು ನನ್ನ ವಿರುದ್ಧ ಎಲೆಕ್ಷನ್ನಲ್ಲೂ ಆಗಲೂ ಮಾಡಿದ್ರು ಈಗಲೂ ಈಗೆಲ್ಲ ಕಿತಾಪತಿ ಒಟ್ಟೋಗ್ತಾನೆ, ಈಗ ಒಟ್ಟೋಗ್ತಾನೆ, ಆಗ ಒಟ್ಟೋಗ್ತಾನೆ ಅಂತಕ್ಕಂಥದ್ದು ಆ ಶಿವಕುಮಾರ್ಗೆ ನಾಲ್ಕು ಮಾತಾಡೋದನ್ನ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇವರೇ ಅಪ್ಲೋಡ್ ಮಾಡಿಬಿಟ್ಟವ್ರೆ. 100% ಕಾಂಗ್ರೆಸ್ಗೆ ಹೋಗ್ತಕ್ಕಂಥದ್ದು ಎಲ್ಲೂ ಕೂಡ ಮಾತನಾಡಿಲ್ಲ. ಶಿವಕುಮಾರ್ ಅವ್ರಿಗೆ ನಾನು ನನ್ನ ಕಾನ್ಸ್ಟಿಟ್ಯೂಯನ್ಸಿ ಡೆವಲಪ್ಮೆಂಟ್ ಬಿಟ್ಟರೆ ಪಾಲಿಟಿಕ್ಸ್ ವಿಚಾರನ ಕೂಡ ನಾನೆಲ್ಲೂ ಮಾತನಾಡಿಲ್ಲ. ಹೋಗ್ತೀನಿ ಅಂತ ಕೂಡ ನಮ್ಮ ಬೆಂಬಲಿಗರಿಗೂ ಕೂಡ ಎಲ್ಲೂ ಕೂಡ ನಾನು ಮಾತನಾಡಿಲ್ಲ. ಅದೆಲ್ಲ ಇವರೇ, ಯಾರು ನನ್ನ ವಿರುದ್ಧ ಮಾಡಿದ್ರು ಅವರೇ ಅದನ್ನು ಕ್ರಿಯೇಟ್ ಮಾಡಿದ್ದಾರೆ. ಬೆಳಗ್ಗೆ ಕಟೀಲ್ರು ಸಾಹೇಬರು ಅಧ್ಯಕ್ಷರು ಫೋನ್ ಮಾಡಿದರು, ಸಿ ಟಿ ರವಿ ಮಾಡಿದರು, ಬೊಮ್ಮಾಯರ್ ಮಾಡಿದರು, ಎಲ್ಲರಿಗೂ ಹೇಳಿದ್ದೇನೆ ನನಗೆ ರಾಜ್ಯದ ಬಿಜೆಪಿ ಮೇಲೆ ಅಸಮಾಧಾನ ಇಲ್ಲ, ರಾಜ್ಯ ಮಟ್ಟದ ನಾಯಕರ ಮೇಲೆ ವಿಷಾದ ಇಲ್ಲ. ಪಕ್ಷ ನಾನು ಶಿಸ್ತುಬದ್ಧವಾಗಿ ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮ್ ನಾನು ಮಾಡಲಿಲ್ವಾ? ಎರಡು ಪ್ರೋಗ್ರಾಮ್ ಮಾಡಿದ್ದೇನೆ. ಪಕ್ಷದ ಚಟುವಟಿಕೆ ವಿರುದ್ಧ ಯಾವುದು ಕೂಡ ನಾನು ಮಾಡಲಿಲ್ಲ. ಇಷ್ಟೆಲ್ಲ ಪಕ್ಷದ ಪರವಾಗಿ ಮಾಡಿದಂಥ ಸಂದರ್ಭದಲ್ಲಿ ಇವರೆಲ್ಲರಿಗೂ ನೀವು ಕ್ರಮ ತೆಗೆದುಕೊಳ್ಳದೆವು ಆದಮೇಲೆ ನಾನಿಲ್ಲಿ ಪಕ್ಷ ಸಂಘಟನೆ ಹೆಂಗೆ ಮಾಡಲಿ ಅಂತಕ್ಕಂಥದ್ದು ನನ್ನ ಒಂದು ಉದ್ದೇಶ. ಇದನ್ನೇ ಇಟ್ಕೊಂಡು ನಾನು ಪಕ್ಷ ಬಿಡ್ತೀನಿ ಅವೆಲ್ಲ ಕೂಡ ಅಂಡರ್ ಇವರೆಲ್ಲರನ್ನೂ ಕೂಡ ನೀವು ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಲೋಕಸಭಾ ಸದಸ್ಯರು ಕೊಟ್ಟಿದ್ದಾರೆ. ಅವ್ರ ಲೆಟ್ರಿಗೂ ಅವ್ರ ಮಾತಿಗೂ ಏನು ಕಿಮ್ಮತ್ತಿಲ್ಲ. ಪಾಲಿಟಿಕ್ಸ್ ವಿಚಾರನೇ ಶಿವಕುಮಾರ್ ಹತ್ರ ನಾನು ಮಾತನಾಡಲೇ ಇಲ್ಲ, ಆಹ್ವಾನನು ಇಲ್ಲ, ಶಿವಕುಮಾರ್ ಹತ್ರನೂ ಮಾತನಾಡಿಲ್ಲ, ಯಾರ ಹತ್ರನೂ ಮಾತನಾಡಲಿಲ್ಲ. ಅವತ್ತು ಸಿದ್ದರಾಮಯ್ಯನವರು ಬಂದಂತ ಸಮಯದಲ್ಲಿ ಈಶ್ವರಪ್ಪನವರು ಕೂಡ ಪಕ್ಕದಲ್ಲೇ ಇದ್ರು. ನಾನು ಮಾತನಾಡಲ್ಲ ಸರ್ ಅಂದ್ರೆ ಸಿದ್ದರಾಮಯ್ಯವ್ರು ಮಾತಾಡಿ ಎತ್ಕೇನಂತೆ ಪಾಲಿಟಿಕ್ಸ್ ಇಲ್ವಲ್ಲ ಇದು ಅಂತ ಅಂದ್ರು. ಅದರಿಂದ ಕ್ವಶನ್ ಅವರು ನನ್ನನ್ನೇನು ಬನ್ನಿ ಅಂತೇನು ಕೂಗಲಿಲ್ಲ, ನಾನು ಬತ್ತೀನಿ ಅಂತೇನು ಅಪ್ಲಿಕೇಶನ್ ಕೂಡ ಹಾಕ್ಲಿಲ್ಲ. ಕ್ಷೇತ್ರದ ಸಮಸ್ಯೆಗಳ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ 3 ತಿಂಗಳು ಕಾದ್ಮೇಲೆ ನಾನು ಅವ್ರನ್ನ ಭೇಟಿ ಮಾಡಿರ್ತಕ್ಕಂಥದ್ದು. ಎಸ್ ಟಿ ಸೋಮಶೇಖರ್ ಘರ್ ವಾಪಸಿ ವಿಚಾರ ಮಾಜಿ ಸಚಿವ ಅಶ್ವಥ್ ನಾರಾಯಣ ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾರಾದರೂ ಹೋಗ್ತಾರಾ ಅಂತ ವ್ಯಂಗ್ಯ, ಅವರು ಒಂಥರ ವ್ಯಂಗ್ಯ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಭವಿಷ್ಯ ಇದೆಯಾ ಅಂತ ಕಿಂಡಲ್ ಮಾಡಿ ಮಾತನಾಡಿದ್ದಾರೆ. ನೋಡೋಣ ಏನು ಹೇಳಿದ್ದಾರೆ ಅಂತ ಹೇಳಿ. ಇಂಥ ಆಲೋಚನೆಯನ್ನ ಸನ್ಮಾನ್ಯ ಸೋಮಶೇಖರ್ ಅವರು ವ್ಯಕ್ತಪಡಿಸಿಲ್ಲ, ಇನ್ಯಾರು ಲೀಡ್ರೂ ವ್ಯಕ್ತಪಡಿಸಿಲ್ಲ. ಸುಮ್ಮನೆ ಈಗ ಆಪಾದನೆ ಮಾಡೋಂಥದ್ದು ತಪ್ಪಾಗುತ್ತೆ. ಈಗಾಗಲೇ ನಮ್ಮ ಪಕ್ಷದಿಂದ ಅವರು ಆಯ್ಕೆಯಾಗಿ ಶಾಸಕರಾಗಿರುವಂಥವ್ರು, ನಮ್ಮ ಪಕ್ಷದ ಜೊತೆಯಲ್ಲಿ ಜೋಡಿಸ್ಕೊಂಡಿರುವಂಥವ್ರು, ನಮ್ಮ ಸರ್ಕಾರದಲ್ಲಿ ಮಂತ್ರಿಗಳಾಗಿರುವಂಥವ್ರು, ಎಲ್ಲ ಜವಾಬ್ದಾರಿ ಸ್ಥಾನದಲ್ಲಿ ಕಾರ್ಯವನ್ನು ಮಾಡಿರೋರು. ಹಾಗಾಗಿ ಇಂಥ ಅಪಪ್ರಚಾರಗಳು ಯಾವಾಗಲೂ ಹೇಳ್ತಾನೆ ಇರ್ತಾರೆ. ಈ ಯಾವ ಆಪರೇಷನ್ ಅಸ್ತ BJP JDSಯಿಂದ ಲೀಡ್ರುಗಳನ್ನ ಸೆಳಿಬೇಕು, ಪ್ರತಿನಿಧಿಗಳನ್ನ ಸೆಳಿಬೇಕು ಅಂತ ಇವ್ರೇನು ಪ್ರಯತ್ನ ಇದೆ, ಇದು ಯಾವುದು ವರ್ಕ್ ಆಗಲ್ಲ. ಸೊ ಇದನ್ನೇ ಆ ಕಡೆಯಿಂದ ಕಾಂಗ್ರೆಸ್ನಲ್ಲಿದ್ದಂಥ ಸಂದರ್ಭದಲ್ಲೂ ಇದೇ ರೀತಿಯಾದಂಥ ಹೇಳಿಕೆಗಳನ್ನು ಅಲ್ಲಿರುವಂಥ ನಾಯಕರು ಹೇಳ್ತಾ ಇದ್ರು. ಬಟ್ ಅಲ್ಲಿಂದ ನಾಯಕರುಗಳೆಲ್ಲ ಜಂಪ್ ಆಗಿಬಿಟ್ಟು BJPಗೆ ಬಂದಿದ್ರು. ಈಗ BJPಯಿಂದ ವಾಪಸ್ ಹೋಗ್ತಾರೆ ಅಂದ ತಕ್ಷಣ ಈ ನಾಯಕರು ಅದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದೇ ಪಾತ್ರಧಾರಿಗಳು ಈಗ ಒಂದಿಷ್ಟು ಬದಲಾವಣೆಗಳಾಗಿದೆ. ನೋಡೋಣ, ಪಾತ್ರಗಳು ಅವೇ ಇವೆ, ಬಟ್ ಪಾತ್ರಧಾರಿಗಳು ಬೇರೆ ಬೇರೆ ಆಗಿದ್ದಾರೆ. ಹೇಗೆ ನಿರ್ವಹಿಸ್ತಾರೆ, ಯಾವ ರೀತಿಯಾಗಿ ನಿರ್ವಹಿಸ್ತಾರೆ ಅನ್ನೋದನ್ನು ನೋಡಬೇಕು. ಅವರವರ ನಟನೆ ಕೌಶಲ್ಯದ ಮೇಲೆ ಹೋಗುತ್ತೆ. ಈಗ